ಸಾನು ಬೇಗನ ಇಷ್ಟು ಬೇಗ ಸ್ಕೂಲ್ ಬಿಟ್ಟು ಬಂದ್ರ? ಹಾಂ, ಐ ಆಮ್ ಸಾರಿ. ಬೇಜಾರಾಯ್ತಾ? ಸಾರಿನಾ? ಫಾರ್ ವಾಟ್? ನನ್ನಿಂದ, ನನ್ನ ಸಾನುವಿಂದ ನಿನಗೆ ಆಗ್ತಿರೋ ತೊಂದರೆಗೆ. ವಿಷ್ಣು, ಎಲ್ಲದಕ್ಕೂ ಟೈಮ್ ತಗೊಳುತ್ತೆ. ನಾನು ವೇಟ್ ಮಾಡ್ತೀನಿ, ನನಗೇನು ಅರ್ಜೆಂಟ್ ಇಲ್ಲ. ಹ್ಞೂ, ಟೈಮ್ ತಗೊಳುತ್ತೆ. ಯು ಡೋಂಟ್ ವರಿ, ಸಾನು ಬೇಗ ನಿನ್ನನ್ನು ಅಮ್ಮ ಅಂತ ಕರೀತಾಳೆ. ವಿಷ್ಣು, ಬಲವಂತದಿಂದ ಬರೋ ಪ್ರೀತಿ ನನಗೆ ಬೇಡ. ಸಾನು ಮನಸ್ಸನ್ನು ನಾನೇ ಗೆಲ್ಲಬೇಕು. ಅವಳಾಗವಳೆ ನನ್ನ ಪ್ರೀತಿಯಿಂದ ತಾಯಾಗಿ ಅಕ್ಸೆಪ್ಟ್ ಮಾಡಬೇಕು, ಪ್ರೀತಿಯಿಂದ ಅಮ್ಮ ಅಂತ ಕರಿಬೇಕು. ಹಾಗೆ ನಾನೇ ಮಾಡ್ತೀನಿ. ಹಾಗಾದಾಗಲೇ ಅಲ್ವಾ ನಾನು ಒಳ್ಳೆ ಹೆಂಡತಿ ಅಂತ ಅನ್ಸ್ಕೊಳ್ಳೋದು? ನಾನು ಸಾನ್ವಿನ ಮಗಳಾಗಿ ಗೆದ್ದಮೇಲೇ ನಾನು ತಾಯಾಗೋ ಬಗ್ಗೆ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಹೀಗೆ ಇರ್ತೀನಿ. ನಾನು ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ಪ್ರೌಡ್ ಫೀಲ್ ಮಾಡ್ತೀನಿ. ನಿನ್ನಂಥ ತಾಯಿ ಹೃದಯರೊಳೆ ನನ್ನ ಬೇಬಿಗೆ ತಾಯಾಗಿ ಬರಬೇಕು ಅಂತ ಬಯಸಿದ್ದೆ. ನಾನು ಗೆದ್ದುಬಿಟ್ಟೆ ರೇಖಾ. ಏನ್ ನಡೀತಾ ಇದೆ ಇಲ್ಲಿ? ಹೋಗಿ ನೀವೆಲ್ಲ ಕ್ಲಾಸ್ಗೆ ಹೋಗಿ, ನೀವೆಲ್ಲ ಕ್ಲಾಸ್ಗೆ ಹೋಗಿ. ಸಾನ್ವಿ, ಗೋ ಟು ಯುವರ್ ಕ್ಲಾಸ್. ನೋಡಿ ಮ್ಯಾಮ್, ಅಣ್ಣ ನೀಲಿ ಕೊಡ್ತಿಲ್ಲ. ಯಾವ ನೀಲಿ? ನನ್ನ ಫ್ರೆಂಡು, ನನ್ನ ಅಕ್ಕ, ನನ್ನ ಅಮ್ಮ. ಐ ಸೆಡ್ ಗೋ ಟು ಯುವರ್ ಕ್ಲಾಸ್. ಈ ಗೊಂಬೆನ ಚಿಂದಿ ಚಿಂದಿ ಮಾಡೋಣೇನ್ರೋ? ಏ ಬಿಡೋ ಪಾಪ, ನನ್ನ ಕ್ಲಾಸ್ಗೆ ಹೋಗಿ ತಿನ್ಕೊಂಡ್ರು. ಬೇಗ ಬನ್ನಿ. ನಿನ್ನ ಹತ್ರ ಸಿಜರ್ಸ್ ಇದೆಯಾ? ಇಲ್ಲ, ಕ್ಲಾಸಲ್ಲಿದೆ. ಹೋಗಿ ತಗೊಂಬ. ಈ ಗೊಂಬೆ ಕೈ ಕಲ್ಲು ಎರಡು ಕಟ್ ಮಾಡ್ಬಿಡೋಣ. ಏನು, ನಿನ್ ಸಾನ್ವಿ ಫ್ರೆಂಡಾ? ಮಾಡ್ತೀನಿ ನಿಂಗೆ. ನಿಮ್ ಬ್ಯಾಗ್ನ, ಲಂಚ್ ಬಾಕ್ಸ್ನ ಎರಡು ಕಾರಲ್ಲಿ ಇಟ್ಟಿದ್ದೀನಿ. ಥ್ಯಾಂಕ್ಸ್. ತಪ್ಪದೆ ಊಟ ಮಾಡಿ, ಮರಿಬಾರ್ದು. ಫೋನ್ ಮಾಡಿ ನಾಪ್ಸ್ಲಾ? ಬೇಡ, ನಾನು ಊಟ ಮಾಡ್ತೇನೆ. ಖಂಡಿತ? ಹಾಂ ಸರಿ, ಸಾಯಂಕಾಲ ಬೇಗ ಬರ್ತೀರಾ? ಐಲ್ ಟ್ರೈ. ಪ್ಲೀಸ್, ಲೆಟ್ಸ್ ಸಿ. Thank you.
ಮಾಮ್ ಕಾರ್ ಕೀಸ್ ಕೊಡು. ಏಕೆ, ಎಲ್ಲೋಗ್ತಿದ್ಯಾ? ಅರ್ಜೆಂಟ್ ಕೆಲಸ ಇದೆ, ನಾನು ಆ ಮನೆಗೆ ಹೋಗ್ಬೇಕು. ಅಲ್ಗ ಈಗ್ಲ ಯಾಕೆ ಕಾಲಚಕ್ರ ಉರುಳಿದೆ ಅಂತ ಹೇಳಕ್ಕೆ, ಕೆಳಗಿರೋರು ಮೇಲ್ ಬರ್ತಾರೆ ಅಂತ ಹೇಳಕ್ಕೆ ಅಲ್ವೇ? ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗ್ತಾ ಇದೆ. ಅಂಥದ್ರಲ್ಲಿ ಅಲ್ಲಿ ಹೋಗಿ ನಿನ್ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಕಾ? ಯುದ್ಧ ಗೆದ್ಮೇಲೆ ಆಗಿರೋ ಗಾಯನ ಪದೇ ಪದೇ ಕೆರಿತಾ ಇರ್ಬೇಕು. ಯುದ್ಧನ ನಾವೇ ಗೆದ್ವಿ ಅನ್ನೋ ಸಂತೋಷನ ಪದೇ ಪದೇ ಅನುಭವಿಸ್ಬೇಕು. ಅದನ್ನ ಪದೇ ಪದೇ ನೆನ್ಪು ಮಾಡ್ಕೊತಾ ಇರ್ಬೇಕು. ಆ ನೋವಲು ಒಂಥರ ಸುಖ ಇದೆ. ಓಪನ್ ಯೋರ್ ಬುಕ್. ಐ ನೀಲಿ ಬಂದ್ಯಾ? ಇದೇನು ಗೊತ್ತಾ, ಇದೇನು ಗೊತ್ತಾ, ತಾಳಿ ತಾಳಿ, ವಿಷ್ಣು ನನ್ನ ಕೊಳ್ಳಕ್ಕೆ ಕಟ್ಟಿರೋ ತಾಳಿ. ನಾನು ಏನು ಹೇಳಿದ್ದೆ ನಿನಗೆ? ನಾನೇನು ಬಯಸ್ತೀನೋ ಅದನ್ನು ಪಡ್ದೆ ಪಡ್ಕೊತೀನಿ ಅಂತ ಹೇಳಿರಲಿಲ್ಲ? ನೋಡೆ ನೋಡು, ಕೊನೆಗೂ ನಾನೇನು ಆಸೆ ಪಟ್ಟಿದ್ನೋ ಪಡ್ಕೊಂಡ್ಬಿಟ್ಟೆ. ಏನೇ ಸಾಧಿಸ್ದೆ ನನ್ನ ವಿರುದ್ಧ ನಿಂತು ನಿನಗೇನು ಸಿಕ್ತು? ನಾನು ನಿಮಗೆ ಮೊದಲೇ ವಾರ್ನ್ ಮಾಡಿದ್ದೆ, ನನ್ನ ದಾರಿಗೆ ಅಡ್ಡ ಬರಬೇಡ, ನನ್ನ ಲೈಫಲ್ಲಿ ಮುಳ್ಳಾಗಬೇಡ ಅಂತ. ಕೇಳಿದ್ಯಾ, ಕೇಳಿದ್ಯಾ ನೀನು ನನ್ನ ಮಾತನ್ನ? ಅವತ್ತು ನೀನು ನನ್ನ ಮಾತು ಕೇಳಿದಿದ್ರೆ ಅಟ್ಲೀಸ್ಟ್ ಇವತ್ತು ನೀನು ಜೀವಂತವಾಗಾರು ಇರ್ತಿದ್ದೆ. ನನ್ನಿಂದ ಎಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡಿದೆ ಅಲ್ವಾ ನೀನು? ನನ್ನಿಂದ ವಿಷ್ಣುನು ಕಿತ್ಕೊಂಡು ಬಿಟ್ಟಿದ್ದೀನಿ ಅನ್ಕೊಂಡೆ ಅಲ್ವಾ? ಈಗೇನು ಹೇಳ್ತೀಯ, ಈಗೇನು ಹೇಳ್ತೀಯ? ಇವಾಗ ನಾನು ನಿನ್ನಿಂದ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ. ನಿನ್ನ ಗಂಡನ ಕಿತ್ಕೊಂಡ್ಬಿಟ್ಟಿದ್ದೀನಿ, ನಿನ್ನ ಮನೇನ ಕಿತ್ಕೊಂಡ್ಬಿಟ್ಟಿದ್ದೀನಿ, ನಿನ್ನ ಗಂಡನ ಪ್ರೀತಿನೂ ಕಿತ್ಕೊಂಡ್ಬಿಟ್ಟಿದ್ದೀನಿ, ಮುಂದೆ ನಿನ್ನ ಮುದ್ದಿನ ಮಗಳೂ ಕಿತ್ಕೊಂಡ್ಬಿಡ್ತೀನಿ. ನಾನು ಇಷ್ಟಪಟ್ಟಿದ್ದು ನನಗೇ ಸಿಗಬೇಕು. ಅಕಸ್ಮಾತ್ ಸಿಗದೆ ಹೋದರೆ ಅದು ಯಾರಿಗೂ ಸಿಗಬಾರ್ದು, ಯಾರಿಗೂ ಸಿಗಬಾರ್ದು. ವಿಷ್ಣು ಇವಾಗ ನನ್ನ ಮುಷ್ಟಿಲಿದ್ದಾನೆ, ನನ್ನ ಮುಷ್ಟಿಲಿದ್ದಾನೆ. Thank you.
ಜೈ ಮಹಾಕಾಳಿ. ಮಹಾನಂದ ಕೇಳಿ ಮನೋಲ್ಲಾಸಮವಳಿ ಪಾಹಿ ಮಾಂ ಪಾಹಿ. ರಾಜರಾಜೇಶ್ವರಿ, ಕಾಮಕಾಮೇಶ್ವರಿ, ಮಹಾವಜ್ರೇಶ್ವರಿ, ತ್ರಿಪುರ ಸುಂದರಿ, ನಮಸ್ತೆ 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 ನಮಃ. ಬಹಳ ಬೇಗ ವಾಪಸ್ ಬಂದಿದ್ದೀರಿ, ಏನಾದರೂ ತೊಂದರೆನಾ? ಹೌದು ಗುರುಗಳೇ, ನೀವು ಹೇಳ್ದಾಗೆ ಎಲ್ಲ ಕೆಲಸ ಮಾಡ್ತಿದ್ದೀವಿ, ಆದರೆ ಏನು ವರ್ಕ್ ಆಗ್ತಿಲ್ಲ. ನಮಗನ್ಸುತ್ತೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ. ಹಾಗಾಗಬಾರ್ದಲ್ವಾ? ಆದರೆ ಆಗ್ತಿದೆ ಗುರುಗಳೇ, ಅಲ್ಲಿ ಏನೋ ಶಕ್ತಿ ಇದೆ. ಶಕ್ತಿ? ನನ್ನ ಮುಂದೆ ಅದು ಯಾವ ಶಕ್ತಿ? ಅದು ನೀವೇ ಹೇಳಬೇಕು. ಯಾವುದಕ್ಕೂ ಒಂದ್ಸಲ ಮನೆಗೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಗುರುಗಳೇ. ನಾವೇನು ಅಂದ್ಕೊಂಡಿದ್ದೀವೋ ಅದಾಗಬೇಕು ಅಂದರೆ ನೀವು ಬರಲೇಬೇಕು. ಬರ್ತೀನಿ ಬರ್ತೀನಿ. ಏಟಿಗೆ ಎದುರೇಟು ಕೊಡೋರು ಇದ್ದಾಗಲೇ ಆಟಕ್ಕೊಂದು ಕಳೆ ಬರುತ್ತೆ. ನೀವಿನ್ನು ಹೊರಡಿ, ನಾನು ಬರ್ತೀನಿ. ಜೈ ಮಹಾಕಾಳಿ, ಜೈ ಮಹಾಕಾಳಿ, ಜೈ ಮಹಾಕಾಳಿ. ಹಾಯ್. ಏನು ಫುಲ್ಲು ಬಿಸಿನಾ? ಪಪ್ಪ ಮಗಳನ್ನ ಮಿಸ್ ಮಾಡಿಕೊಂಡು ಮಗಳು ನೋಡಬೇಕು ಅಂತ ಆಫೀಸಿಂದ ಓಡೋಡು ಬಂದರೆ ಮಗಳಿಗೆ ಪಪ್ಪನ ಬಗ್ಗೆ ಕೇರೇ ಇಲ್ಲ. ಆಹಾ, ನನ್ನ ಮುದ್ದು ಬಂಗಾರಿಗೆ ಪೌಂಡ್ರಿ ಕೊಡೋಕೆ ಬೇರೆ ಬರುತ್ತೋ? ಆಲ್ ರೈಟ್, ಗಿವ್ ಮಿ ಎ ಕಿಸ್ ಲವ್. ನಾನು ರೇಖಾ ಅಂತೇ ಬಿಜಿ ಆಗಿದ್ದೀವಿ, ಡೋಂಟ್ ಇಷ್ಟ. ಏನು ಬೇಬಿ, ಒಂದು ಕಿಸ್ ಕೊಡೋದಕ್ಕೂ ಟೈಮ್ ಇಲ್ವಾ? ಫ್ರೆಶ್ ಅಪ್ ಆಗಿ ಬನ್ನಿ, ಆಮೇಲೆ ಕೊಡ್ತೆ. ಹೌದಲ್ವಾ, ಜಸ್ಟ್ ಎ ಮಿನಿಟ್. ಆಂಟಿ, ಅಪ್ಪ ಪಾಪ ಅಲ್ವಾ, ಕಾಫಿ ಕೊಟ್ಟು ಬನ್ನಿ. ಬೇಬಿ ಹೋಗು, ಹೋಮ್ವರ್ಕ್ ಮಾಡ್ಕೊ ಹೋಗು. ವಿಷ್ಣು, ಕಾಫಿ. ಥ್ಯಾಂಕ್ ಯು. ರೈಟ್ ಕೆನ್ನೆಗೆ ಕಿಸ್ ಸಿಕ್ಕಿಲ್ಲ, ಖಾಲಿ ಇದೆ, ಯಾಕಿದ್ರೆ ಮಿಸ್ಯೂಸ್ ಮಾಡ್ಕೋಬಹುದು. ಸಾನು ಆಚೆ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಏ, ಹಣೆ ಮೇಲೆ ಹೊಟ್ಟೆ ಇಟ್ಟಿಲ್ಲ? ಸಾರಿ, ಮುಖ ತೊಳಿವಾಗ ಬಿದ್ದಿರ್ಬೇಕೇನೋ. ಹೆಣ್ಮಕ್ಳು ಹಣೆ ಮೇಲೆ ಬೊಟ್ಟಿಟ್ರೇ ಲಕ್ಷಣ ಹಾಕೋಣದು. ನನ್ನ ಹೆಂಡತಿ ಹಣೆ ಮೇಲೆ ಯಾವಾಗಲೂ ಬೊಟ್ಟಿರಬೇಕು, ಅದು ನನಗಿಷ್ಟ. ಸಾರಿ, ಇದನ್ನು ನೆನ್ಪಿಟ್ಕೊಂಡಿರ್ತೀನಿ. ನನ್ನ ಹೆಂಡತಿ ಹಣೆ ಮೇಲೆ ಯಾವಾಗಲೂ ಬೊಟ್ಟಿರಬೇಕು, ಅದು ನನಗಿಷ್ಟ.
ನನ್ನ ಹೆಂಡತಿ ಹಣೆ ಮೇಲೆ ಯಾವಾಗಲೂ ಬೊಟ್ಟಿರಬೇಕು, ಅದು ನನಗೆ ಇಷ್ಟ. ದೀಪು, ನಿನ್ನ ಹಣೆ ಮೇಲೆ ಬೊಟ್ಟಿದ್ರೆ ಎಷ್ಟು ಮುದ್ದ ಕಾಣ್ತೆ ಗೊತ್ತಾ? ಮಹಾಕಾಳಿ, ಓಂ ನಮೋ ಭಗವತೆ ಭದ್ರಕಾಳಿ. ಗುರುಗಳೇ, ನಿಮ್ ಕೆಲ್ಸಕ್ಕೆ ಅಡ್ಡಿ ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ. ನೀವು ಆರಾಮಾಗಿ ಬಂದ್ ಕೆಲ್ಸ ಮುಗಿಸ್ಬಹುದು. ಮಾಮ್, ಏನಿದೆಲ್ಲ? ಕೇಳಿದ್ದೀರ ರೇಖಾ, ಈ ಮನೆಯಲ್ಲಿ ಏನೋ ಇದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ನೀ ನನ್ನ ಮಾತನ್ನ ನಂಬಲ್ಲ. ಕಮಾನ್ ಮಾಮ್, ಇದೆಲ್ಲ ವಿಷ್ಣು ಗೊತ್ತಾದ್ರೆ? ಅದಕ್ಕೆ ತಾನೇ ವಿಷ್ಣು ಮನೇಲಿ ಇಲ್ಲದೆ ಇರಬೇಕಾದ್ರೆ ಗುರುಗಳನ್ನ ಕರೆಸಿರೋದು. ಮಾಮ್, ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದ್ಸಲಿ ಮಾತಾಡ್ಬೇಕಲ್ವಾ? ನೋಡ್ರೇಖಾ, ನಾನು ಬಂದು ನಿನ್ನ ಹತ್ರ ಹೇಳಿದಿದ್ರೆ ನೀನು ಏನು ನಿರ್ಧಾರ ತಗೊಳ್ತಿದ್ಯೋ ಏನೋ. ಅದಕ್ಕೆ ನನಗೆ ನನ್ನ ಮಗಳು ಫ್ಯೂಚರ್ ಮುಖ್ಯ, ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು. ಅದಕ್ಕೆ ನಾನು ಹೀಗೆ ಮಾಡಿದೆ. ನನ್ನ ನಂಬು ರೇಖಾ, ಇಲ್ಲೇನೋ ಇದೆ ಕಣೆ. ಶೋಕೀನ ಹೃದಯ ಪ್ರವೇಶ ಸಮರ ಮಂತ್ರ.